ಮತದಾರರ ಹೆಸರು ಡಿಲೀಟ್ ವಿರುದ್ಧ ಕೈಪಡೆ ಮೆಗಾ ಫೈಟ್ ಅನ್ನು ಆರಂಭ ಮಾಡಿದೆ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಇವತ್ತು ಮಧ್ಯಾಹ್ನ ಕೈ ನಾಯಕರ ಮಹತ್ವದ ಪ್ರೆಸ್ ಮೀಟ್ ಕೂಡ ನಡೆಯತಾ ಇದೆ ಮಧ್ಯಾಹ್ನ 3 ಗಂಟೆಗೆ ಈ ಸುದ್ದಿಗೋಷ್ಠಿಯನ್ನು ಏರ್ಪಾಡು ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಮುಖಂಡರುಗಳು ಕೂಡ ಭಾಗಿ ಆಗ್ತಾ ಇದ್ದಾರೆ ಈಗಾಗಲೇ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಡಿಲೀಟ್ ಆಗಿರುವ ಈ ವಿಚಾರದ ವಿರುದ್ಧ ಈಗ ಮೆಗಾ ಫೈಟ್ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಸುರ್ಜೇವಾಲಾ ಅವರ ಈ ಪ್ರೆಸ್ ಮೀಟ್ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡುತ್ತಾರೆ ಹಾಗಾದ್ರೆ ಕೈ ನಾಯಕರು ಕಾದು ನೋಡಬೇಕು ಚುನಾವಣೆ ವರೆಗೂ ಬಿಜೆಪಿಗೆ ಡಿಲೀಟ್ ಭೂತ ಕಾರ್ತಾನೆ ಇರುತ್ತೆ ಸದ್ಯಕ್ಕೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರ ಹೆಸರು ಡಿಲೀಟ್ ಆಗಿದೆ ಮತದಾರರ ಪಟ್ಟಿಯಿಂದ ಅದು ಕೂಡ ಪ್ರತಿಷ್ಠಿತ ಏರಿಯಾಗಳಲ್ಲೇ ಬೆಂಗಳೂರಿನ ಪ್ರತಿಷ್ಠಿತ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಏರಿಯಾಗಳಲ್ಲೇ ಸಾವಿರಾರು ಮತದಾರರ ಹೆಸರುಗಳು ಡಿಲೀಟ್ ಆಗಿ ಸುಮಾರು 6 ಲಕ್ಷ ತನಕ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಈ ವಿಚಾರವನ್ನು ಗಂಭೀರವಾಗಿ ಈಗ ಕಾಂಗ್ರೆಸ್ ತೆಗೆದುಕೊಂಡಿದೆ ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಉಪಯೋಗ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಹಾಗಾಗಿ ಇವತ್ತು ಸುದ್ದಿಗೋಷ್ಠಿ ಕೂಡ ಏರ್ಪಾಡಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಒಂದು ಕಡೆ ಪ್ರತಿಭಟನೆಯ ಮೊರೆ ಹೋಗಿದೆ ಮೆಗಾ ಫೈಟ್ಗೂ ಕೂಡ ಮುಂದಾಗಿದೆ ಆದರೆ ಇವತ್ತು ಮಧ್ಯಾಹ್ನ ನಡೀತಾ ಇರುವಂಥ ಈ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದರೆ ಮತ್ತಷ್ಟು ದಾಖಲೆಗಳು ಬಿಡುಗಡೆ ಆಗುವ ಚಾನ್ಸಸ್ ಏನಾದರೂ ಇದೆಯಾ ಆನಂದ್ ಪ್ರಮುಖವಾಗಿ ಈಗ ಕಾಂಗ್ರೆಸ್ ನಾಯಕರು ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ದೂರು ನೀಡೋದಕ್ಕೆ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಸೇರಿದಂತೆ ಅನೇಕ ನಾಯಕರು ಬಂದಿರತಕ್ಕಂಥದ್ದು ನಿನ್ನೆ ಪೊಲೀಸ್ ಅವರು ರೈಡ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು ಈ ಚಿಲುಮೆ ಸಂಸ್ಥೆ ಏನೆಲ್ಲ ಒಂದು ಅಕ್ರಮಗಳನ್ನ ಮಾಡ್ತಾ ಇದೆ ಜೊತೆಗೆ ಮಾಹಿತಿಯನ್ನ ಯಾವ ರೀತಿ ಮತದಾರರ ಒಂದು ಮಾಹಿತಿಯನ್ನ ಯಾವ ರೀತಿ ಕಳುವು ಮಾಡಿದ್ದಾರೆ ಜೊತೆಗೆ ಅವರ ಒಂದು ಸಂಸ್ಥೆಯಲ್ಲಿ ನೋಟು ಎಣಿಸತಕ್ಕಂತ ಯಂತ್ರಗಳು ಸಿಕ್ಕಿರ್ತಕ್ಕಂಥದ್ದು ಈ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ನಾಯಕರು ಗಂಭೀರವಾಗಿ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಪೊಲೀಸ್ ಕಮಿಷನರ್ ಅವರು ಯಾವ ರೀತಿಯ ಒಂದು ಕ್ರಮ ತೆಗೆದುಕೊಳ್ತಾರೋ ಅದನ್ನ ಕಾದ್ ನೋಡಿ ನಾವು ಮುಂದೆ ಒಂದು ತೀರ್ಮಾನ ಮಾಡ್ತೀವಿ ಅನ್ನೋದು ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು ಜೊತೆಗೆ ಅವರು ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ಆಗ್ರಹವನ್ನು ಕೂಡ ಈ ಕಡೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಸದ್ಯ ಈಗ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ದೂರು ನೀಡೋದಕ್ಕೆ ಎಲ್ಲಾ ನಾಯಕರು ಬಂದಿರತಕ್ಕಂಥದ್ದು ಇಲ್ಲೂ ಕೂಡ ಇವರು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಇವರೊಂದು ದೂರು ನೀಡಿದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಪ್ರಮುಖವಾಗಿ ಸುರ್ಜೇವಾಲಾ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಕರೆದಿರತಕ್ಕಂಥದ್ದು ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ ಅಲ್ಲಿ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ ಮೊನ್ನೆ ಕೃಷ್ಣಪ್ಪ ರವಿಕುಮಾರ್ ಸಿಲುವೆ ಸಂಸ್ಥೆಯ ಒಂದು ಮುಖ್ಯಸ್ಥರೇನಿದ್ದಾರೆ ಹಾಗೆ ಅಶ್ವಥ್ ನಾರಾಯಣ ಅವರು ಒಂದು ಆಪ್ತ ಅಂತ ಏನ್ ಕರಿತಾ ಇದ್ರು ಕೃಷ್ಣಪ್ಪ ರವಿಕುಮಾರ್ ಅಂತ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಕೆಲವು ದಾಖಲೆಗಳು ಹಾಗೆ ಫೇಕ್ ಐಡಿ ಕಾರ್ಡ್ಗಳನ್ನ ಒಂದು ದಾಖಲೆಗಳನ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ದಾಖಲೆಗಳನ್ನ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಬಿಡುಗಡೆ ಮಾಡತಕ್ಕಂತ ಒಂದು ಸಾಧ್ಯತೆಯನ್ನು ಕೂಡ ಇರತಕ್ಕಂಥದ್ದು ಜೊತೆಗೆ ಈ ವಿಚಾರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರು ನೀಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ ನೀನಾಶ್ರೀ ಥ್ಯಾಂಕ್ ಯು ಆನಂದ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ